ಕಾಂಗ್ರೆಸ್ನಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಕಮಿಷನ್ ನಡೀತಾ ಇದೆ ಹೊಸ ಬಾಂಬ್ ಸೇರಿಸಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ ಕೃಷಿ ಇಲಾಖೆಯಲ್ಲೂ ಭಾರಿ ಕಮಿಷನ್ ಪಡೆಯಲಾಗ್ತಾ ಕಾಮಗಾರಿಗೆ ಫೈವ್ ಪರ್ಸೆಂಟ್ ಕಮಿಷನ್ ಪಡ್ಕೊಳ್ತಾ ಇದ್ದಾರೆ ಐವತ್ತು ಲಕ್ಷ ಮೇಲ್ಪಟ್ಟ ಕಾಮಗಾರಿಗೆ ಶೇಕಡ ಹತ್ತು ಪರ್ಸೆಂಟ್ ಕಮಿಷನ್ ಪಡಿತಾ ಇದ್ದಾರೆ ಕೃಷಿ ಸಚಿವರ ವಿರುದ್ಧವೇ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪಿಸ್ತಾ ಇದ್ದಾರೆ ಮೆಜೆಸ್ಟಿಕ್ ನಲ್ಲಿರುವ ಓಷನ್ ಸೌಹಾರ್ದದಲ್ಲಿ ಇದರ ಬಗ್ಗೆ ಡೀಲಿಂಗ್ ಆಗ್ತಾ ಇದೆ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಗಂಭೀರ ಆರೋಪ ಇದಾಗಿದೆ ಬಿಜೆಪಿ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನೋಡಿದ್ದೀವಿ ಆದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಈ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲೂ ಕೂಡ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನಡೀತಾ ಇದೆ ಅನ್ನುವಂತಹ ಆರೋಪ ಜೆಡಿಎಸ್ ನಿಂದ ಕೇಳಿ ಬರ್ತಾ ಇದೆ ಬಿಜೆಪಿ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ರು ಈಗ ಜೆಡಿಎಸ್ನ ನಾಯಕರು ಜೆ ಡಿ ಎಸ್ನ ಮುಖಂಡರು ಆರೋಪಿಸ್ತಾ ಇದ್ದಾರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬಗ್ಗೆ ನಾನು ಇದು ಮೊದಲೇ ಹೇಳಿದ್ದೆ ನಾನು ಸಿ ಐ ಡಿಯಿಂದ ಯಾವುದೇ ಕಾರಣಕ್ಕೂ ನ್ಯಾಯ ಯಾರಿಗೂ ಸಿಗಲ್ಲ ಸತ್ಯ ಹೊರಬರಲ್ಲ ಕಾರಣ ಅಪರಾಧಿ ಯಾರು ಅಂತಕ್ಕಂಥದ್ದನ್ನು ಅವ್ರನ್ನೇ ತನಿಖೆ ಮಾಡಿಲ್ಲ ಅವರು ಇವತ್ತು ಆಸ್ಪತ್ರೆಯಲ್ಲಿ ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೆ ಏನು ಕೆಲಸ ಇತ್ತು ಕುಮಾರಸ್ವಾಮಿಯವರು ಈ ಪೇಷಂಟ್ನ ನೋಡೋಕ್ಕೆ ಬರ್ತೀನಿ ಅಂತ ಇದ್ದಾಗೇ ಅವರೆಲ್ಲ ಹಾಜರಾಗಿ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅವ್ರಿಗೇನು ಕೆಲಸ ಇತ್ತು ಅಲ್ಲಿ ಅವ್ರೇನು ಡಾಕ್ಟ್ರಾ ಯಾರು ಏನು ಇದನ್ನು ಯಾಕೆ ಪೊಲೀಸ್ನ ತನಿಖೆ ಮಾಡ್ತಾಯಿಲ್ಲ ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಮರ್ಯಾದಿದೆಯೀ ಖಾಲಿ ಚೇರ್ಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲಿ ಪ್ರಶ್ನೆ ಕೇಳಿದವರು ಇಲ್ಲ ನ್ಯಾಯ ಕೇಳಿದವರು ಇಲ್ಲ ಖಾಲಿ ಚೇರ್ಗಳಿಗೆ ಉತ್ತರವನ್ನು ಕೊಟ್ಟು ಅವರ ಬಟ್ಟಂಗಿಗಳ್ಗ ಮೂರ್ನಾಲ್ಕು ಜನಗಳು ಮಾತಾಡಿಸಿ ಯಾರನ್ನು ಕೊಟ್ಟಿದ್ದೀರಿ ಇದನ್ನು ಈ ತನಿಖೆ ಏನಾಗ್ತದೆ ಅಂತಕ್ಕಂಥ ನಾನು ಮುಂಚೆನೇ ಹೇಳಿದ್ದೆ ನಿಜವಾಗ್ಲೂ ಸತ್ಯ ಹೊರಬರಬೇಕು ಅಂತಕ್ಕಂಥ ನಿಮ್ಗೇನಾದರೂ ಆಸೆ ಇದ್ದರೆ ಕೊಡಿ ಸಿ ಬಿ ಐಗೆ ನನ್ನನ್ನು ಸೇರಿಸಿ ಕುಮಾರಸ್ವಾಮಿಯವರು ಸೇರಿಸಿ ತನಿಖೆ ಮಾಡಿಸಿ ಸತ್ಯ ಆಚೆ ಬರಲಿ ಪ್ರತಿಯೊಂದು ತನಿಖೆನೂ ಸಹ ಮಂತ್ರಿಗಳ ಚಿತಾವಣೆ ಮೇಲೆ ಯಾರ್ಯಾರನ್ನ ತನಿಖೆ ಮಾಡಬೇಕು ಏನಾರು ಮಾಡಬೇಕು ಅಂತ ನಡೆಯೋದಾದರೆ ಆರೋಪಿನೇ ಮಂತ್ರಿ ಮಂತ್ರಿಯಿಂದ ಈಗ ಕಳ್ಳ ಪೊಲೀಸ್ ಎರಡು ಒಂದೇ ಆದಂಗೆ ಆಯ್ತು ಇವಾಗ ಓ ಅಮಿತ್ ಶಾ ತೋರಿಸಿ ಇವತ್ತು ಎಲ್ಲಿ ವ್ಯಕ್ತಿ ಆ ವ್ಯಕ್ತಿ ಎಲ್ಲಿದ್ದಾರಪ್ಪ ಆಸ್ಪತ್ರೆಲಿ ಯಾರನ್ನೂ ಅವ್ರ ತಂದೆಗೆ ನೋಡೋಕೆ ಬಿಡ್ತಾ ಇರಲಿಲ್ಲ ಎಲ್ಲ ಸಚಿವರು ಕಂಟ್ರೋಲು ಸರ್ಕಾರ ಇದೆ ಸಚಿವರು ಕಂಟ್ರೋಲು ಯಾರು ಅವ್ರ ಸ್ನೇಹಿತರುಗಳು ನೋಡಿಕೊಡ್ದು ಬರಬೇಡಿ ನೋಡೋದಕ್ಕೆ ಅಂತಕ್ಕಂಥದ್ದು ಅವ್ರು ಹೇಳಬೇಕು ವ್ಯಕ್ತಿ ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ ರೈಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ ನಂದೀಶ್ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಆತ್ಮಹತ್ಯೆ ಪ್ರಯತ್ನ ಕೇಸ್ ಏನಿದೆ ಅದರ ಮುಂದುವರೆದ ಭಾಗ ಅಂತ ಅನ್ಸುತ್ತೆ ಯಾಕಂದ್ರೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಮಾತಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಆದ್ರೆ ಇಲ್ಲಿ ಕಮಿಷನ್ ಪಡೆಯೋದ್ರ ಬಗ್ಗೆ ಗಂಭೀರವಾಗಿರುವಂತಹ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ಕಾರಣಗಳನ್ನ ಕೊಟ್ಟಿದ್ದಾರೆ ಹೇಗೆಲ್ಲ ಕಮಿಷನ್ ದಂಧೆ ನಡೀತಾ ಇದೆಯಂತೆ ಕೃಷಿ ಇಲಾಖೆಯಲ್ಲಿ ಖಂಡಿತ ಸಭಾ ಇದೀಗ ಅದೇ ಗಂಭೀರ ಆರೋಪವನ್ನ ನಾಗಮಂಗಲದ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಮಾಡ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೃಷಿ ಇಲಾಖೆ ಅದರಲ್ಲೂ ಕೂಡ ಸಚಿವ ಚಲರಾಯ ಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳನ್ನ ಸದನ ಸದನದಲ್ಲೇ ಮಾಡಿದ್ರು ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ ಒಂದೊಂದು ಹುದ್ದೆಗೂ ಕೂಡ ರೇಟ್ ಫಿಕ್ಸ್ ಮಾಡಲಾಗಿದೆ ಒಂದು ಆರೋಪವನ್ನ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇದೀಗ ಜೆ ನ ಮಾಜಿ ಶಾಸಕ ಸುರೇಶ್ ಗೌಡರು ಅಂತದ್ದೇ ಒಂದು ಆರೋಪವನ್ನ ಚಂದ್ರಾಯಸ್ವಾಮಿ ವಿರುದ್ಧ ಮಾಡಿರುವಂತದ್ದು ಅಂದ್ರೆ ಚಂದ್ರ ಚಂದ್ರರಾಯಸ್ವಾಮಿ ಅವರು ವಾರಕ್ಕೊಂದು ಬಾರಿ ನಾಗಮಂಗಲ ಬರ್ತಾರೆ ಅವರು ಅಧಿಕಾರಿಗಳಿಂದ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹಣ ವಸೂಲಿಯನ್ನು ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ಪ್ರತಿ ಕಾಮಗಾರಿಗೂ ಕೂಡ ಅಂದ್ರೆ ಹಿಂದೆ ಏನು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಸುರೇಶ್ ಗೌಡರು ತಂದಂತಹ ಅನುದಾನವನ್ನು ಕೂಡ ಆ ಒಂದು ಕಾಮಗಾರಿಗಳೇನಿದೆ ಏನಿದೆ ಆ ಒಂದು ಕಾಮಗಾರಿಗಳಿಗೆ ಇದೀಗ ಕಮಿಷನ್ ಪಡೆದು ಆ ಒಂದು ಕೆಲಸವನ್ನು ಕೂಡ ಮಾಡುವಂತೆ ಈಗ ಆ ಒಂದು ಗುತ್ತಿಗೆದಾರರಿಗೆ ತಿಳಿಸ್ತಾ ಇರುವಂತದ್ದು ಅಂದ್ರೆ ಪ್ರತಿ ಒಂದು ಅಂದ್ರೆ ಐವತ್ತು ಲಕ್ಷದ ಒಳಗಿನ ಕಾಮಗಾರಿಗಳಿಗೆ ಐದು ಪರ್ಸೆಂಟ್ ಸಚಿವರು ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲದೆ ಐವತ್ತು ಲಕ್ಷಕ್ಕೂ ಮೇಲ್ಪಟ್ಟಂತ ಒಂದು ಕಾಮಗಾರಿಗಳಿಗೆ ಬರೋಬ್ಬರಿ ಹತ್ತು ಪರ್ಸೆಂಟ್ ಕಮಿಷನ್ ಅನ್ನ ಆ ಸಚಿವರೇ ಪಡಿತಾ ಇದ್ದಾರೆ ಆ ಒಂದು ಆ ಒಂದು ವಸೂಲಿಯನ್ನು ಮಾಡಿರುವಂತ ಕಲೆಕ್ಷನ್ ಹಣವನ್ನ ವಾರಕ್ಕೊಂದು ಬಾರಿ ನಾಗಮಂಗಲಕ್ಕೆ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಲ್ಲದೆ ಕೇವಲ ಸರ್ಕಾರ ರಚನೆಯಾಗಿ ಎರಡು ತಿಂಗಳಾಗಿದೆ ಸಚಿವರಾಗಿ ಒಂದು ಒಂದೂವರೆ ಒಂದೂವರೆಯಿಂದ ಇಂದ ಎರಡು ತಿಂಗಳಾಗಿದೆ ಇಷ್ಟರಲ್ಲೇ ಈಗಾಗಲೇ ಪ್ರತಿಷ್ಠಿತ ಅಂದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಜಾಗದಲ್ಲಿ ಜಮೀನನ್ನು ಕೂಡ ಪರ್ಚೇಸ್ ಮಾಡಲು ಇದೀಗ ಚಂದ್ರಾಯಸ್ವಾಮಿ ಮುಂದಾಗಿದ್ದಾರೆ ಅವರ ಎಲ್ಲಾ ವ್ಯವಹಾರಗಳು ಕೂಡ ದಂಧೆಯ ಎಲ್ಲವೂ ಕೂಡ ಏನು ಮೆಜೆಸ್ಟಿಕ್ ನಲ್ಲಿರುವಂತಹ ಓಸನ್ ಸೌಹಾರ್ದ ಸೊಸೈಟಿಯಲ್ಲಿ ನಡೀತಾ ಇದೆ ಎಂಬ ಒಂದು ಆರೋಪವನ್ನ ಗಂಭೀರ ಆರೋಪವನ್ನ ಇದೀಗ ಸುರೇಶ್ ಗೌಡ್ರು ಚಂದ್ರಾಯಸ್ವಾಮಿ ವಿರುದ್ಧ ಮಾಡಿರುವಂತದ್ದು ಅಂದ್ರೆ ಪದೇ ಪದೇ ಚಂದ್ರಾಯಸ್ವಾಮಿ ಅವರ ವಿರುದ್ಧ ಗಂಭೀರ ಆರೋಪಗಳು ಕೂಡ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಸುರೇಶ್ ಗೌಡರು ಕೂಡ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ದಾಖಲೆ ಸಿಗುತ್ತೆ ಕೊಡುವವರು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಆ ಎಲ್ಲಾ ದಾಖಲೆಗಳನ್ನ ಮುಂದಿನ ದಿನಗಳಲ್ಲಿ ಬಿಡುಗಡೆಯನ್ನ ಮಾಡ್ತೀನಿ ನೇರವಾಗಿ ಒಂದು ಕೂಡ ನೇರವಾಗಿ ಅವರ ಟಾರ್ಗೆಟ್ ಅಂತಂದ್ರೆ ಚಲ್ದರಾಯ್ ಸ್ವಾಮಿ ಅವರು ಬಹಳಷ್ಟು ಪ್ರಮಾಣದಲ್ಲಿ ಅಕ್ರಮಗಳು ನಡೀತಾ ಇದೆ ಅಂದ್ರೆ ಅದರಲ್ಲೂ ಕೂಡ ಮಂಡ್ಯದಲ್ಲಿ ಎಲ್ ಎನ್ ಟಿ ಕಂಪನಿಯಿಂದ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಇನ್ನೂರ ಕೋಟಿ ವೆಚ್ಚದ ಕಾಮಗಾರಿಗಳು ಕೂಡ ಈಗಾಗಲೇ ಆರಂಭವಾಗ್ತಾ ಇದೆ ಅದರಲ್ಲಿ ಎಷ್ಟು ವ್ಯವಹಾರವನ್ನ ಮಾಡಿದ್ರಿ ಅಲ್ಲದೆ ಮಂಡ್ಯದ ಎ ಸಿ ಹುದ್ದೆಯನ್ನು ಈಗಾಗಲೇ ಭರ್ತಿಯನ್ನು ಮಾಡಿರುವಂಥದ್ದು ಅದಕ್ಕೆ ಎಷ್ಟು ಹಣವನ್ನು ಪಡೆದ್ರೆ ಎಂಬ ಮೂಲಕ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಅಲ್ಲದೆ ವಿಜಯಪುರದಲ್ಲಿ ಏನು ಜೆ ಡಿ ಕೃಷಿ ಇಲಾಖೆಯ ಜೆ ಒಂದು ನೇಮಕವಾಗಿದ್ದಾರೆ ಅವರು ನಲವತ್ತೈದು ಲಕ್ಷ ಕೊಟ್ರ ಎಷ್ಟು ಹಣವನ್ನು ಕೊಟ್ಟರು ಎಂಬ ಮೂಲಕ ಪ್ರಶ್ನೆಗಳನ್ನ ಮಾಡಿರುವಂಥದ್ದು ಆ ಮೂಲಕ ಏನು ವರ್ಗಾವಣೆ ದಂಧೆಯಲ್ಲೂ ಕೂಡ ಬಹಳಷ್ಟು ಲೋಪವಾಗ್ತಾ ಇದೆ ಒಂದು ರೀತಿ ದಂಧೆ ನಡೀತಾ ಇದೆ ಅದರ ಜೊತೆಗೆ ಏನು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅದರಲ್ಲೂ ಕೂಡ ನಾಗಮಂಗಲ ಕ್ಷೇತ್ರದಲ್ಲಿ ಏನು ಕಾಮಗಾರಿಗಳು ನಡೀತಾ ಇದೆ ಅವೆಲ್ಲವೂ ಕೂಡ ಕಮಿಷನ್ ಆರೋಪವನ್ನ ಪಡ್ಲೇ ಆಗ್ತದೆ ಎಂಬ ಒಂದು ಗಂಭೀರ ಆರೋಪವನ್ನ ಚಲರಾಜ ಸ್ವಾಮಿ ಅವರ ವಿರುದ್ಧ ಮಾಡ್ತಾ ಇರುವಂತದ್ದು ಅಂದ್ರೆ ಪದೇ ಪದೇ ಇಂತಹ ಆರೋಪಗಳಿಗೆ ಯಾವ ರೀತಿ ಚಲರಾಜ ಅವರು ಉತ್ತರ ಕೊಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ಸದ್ಯ ಶಾಸ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡರು ಇಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಚಲರಾಜ ಸ್ವಾಮಿ ಅವರು ಉತ್ತರವನ್ನ ಕೊಡ್ತಾರಾ ಅಥವಾ ಇದೆಲ್ಲವೂ ಕೂಡ ಆಧಾರ ರಹಿತ ಎಂಬುದ ಮೂಲಕ ಒಂದು ತಳ್ಳಿ ಆಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸಭಾ ಥ್ಯಾಂಕ್ ಯು ನಂದೀಶ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ